ನೀವು ನೋಡ್ತಾ ಇರ್ಬೋದು ನಮ್ಮ ಆರ್ಯವರ್ಧನ್ ಅಲಿಯಾಸ್ ಅನಿರುದ್ಧ ಅವರು ಎಷ್ಟು ಖುಷಿಯಾಗಿದ್ದಾರೆ. ಅಪ್ಪಾಜಿ ಅವರ ಮನೆಯ ಗೃಹಪ್ರವೇಶ, ಅಪ್ಪಾಜಿ ಅಂತಾನೆ ಕರಿತಾ ಇದ್ದಿದ್ದು ವಿಷ್ಣುವರ್ಧನ್ ಅವರನ್ನ. ಅದೇ ರೀತಿ ವಿಷ್ಣುವರ್ಧನ್ ಅವರು ಕೂಡ ಅಳಿಯ ಅಂತ ನೋಡ್ತಿರಲಿಲ್ಲ, ಮಗನಂತೆಯ ಕಾಣ್ತಿದ್ರು. ಇದು ವಿಷ್ಣುವರ್ಧನ್ ಅವರ ಮನೆಯಾಗಿದ್ರು ಕೂಡ ಇದು ಅನಿರುದ್ಧ ಅವರಿಗೆ ಸೇರ್ಬೇಕು, ಯಾಕೆಂದ್ರೆ ಅವರೇ ಮನೆ ಮಗ ಅಲ್ವಾ. ಮನೆಗೆ ವಾಲ್ಮೀಕಿ ಎಂಬ ಹೆಸರನ್ನ ಇಟ್ಟಿದ್ದರೆ ತುಂಬಾ ದೊಡ್ಡದಾಗಿರುವಂತ ಮನೆ, ಮುಂಚೆ ವಿಷ್ಣುವರ್ಧನ್ ಕಟ್ಟಿಸಿರುವಂತ ಮನೆ ಇತ್ತು, ಹಳೆದಾಗಿತ್ತು ಅಂತ ಹೊಸ ವಿನ್ಯಾಸಗೊಳಿಸಿದ್ದಾರೆ, ತುಂಬಾ ಡಿಫ್ರೆಂಟ್ ಆಗಿ ನಿರ್ಮಿಸಿದ್ದಾರೆ. ಸಿಎಂ ಸರ್ ಕೂಡ ಒಂದು ಗೃಹ ಪ್ರವೇಶಕ್ಕೆ ಬಂದಿದ್ರು, ಮನೆಯನ್ನ ನೋಡಿ ಸೂಪರ್ ಆಗಿದೆ ಅಂದ್ರು. ತುಂಬಾ ಪ್ಲಾನಿಂಗ್ ಮೂಲಕ ಒಂದು ಡಿಸೈನ್ ಎಲ್ಲವನ್ನು ಕೂಡ ಮಾಡಿದ್ದಾರೆ. ವಿಷ್ಣುವರ್ಧನ್ ಅವರ ಒಂದು ದೊಡ್ಡ ಫೋಟೋ, ನಿತ್ಯ ಅಲ್ಲಿ ಪೂಜೆ ನಡೆಯುತ್ತೆ, ಜೊತೆಗೆ ಮನೆಯ ಕಾಂಪೌಂಡ್ ಮುಂಭಾಗ ಒಂದು ಸಿಂಹದ ಕಂಚಿನ ಒಂದು ಮೂರ್ತಿ ಕೂಡ ಇದೆ. ಜೊತೆ ಜೊತೆಯಲ್ಲಿ ದಾರವ್ಯ ತಣದವರು ಬಂದಿದ್ರು, ಮನೆಯನ್ನ ನೋಡಿ ಖುಷಿ ಪಟ್ಟರು, ಊಟದ ವ್ಯವಸ್ಥೆ ಕೂಡ ಇತ್ತು, ಸಾಕಷ್ಟು ಮಾಧ್ಯಮದ ಮಿತ್ರರು ಬಂದಿದ್ರು, ಒಟ್ಟಿನಲ್ಲಿ ಎಲ್ಲ ಸೂಪರ್ ಆಗಿ ನಡೀತು. ಸೂಪರ್ ಆಗಿರುವಂತ ಮನೆ, ಜಯನಗರದಲ್ಲಿ ವಿಷ್ಣುವರ್ಧನ್ ಮನೆ ಇರೋದು, ಅನಿರುದ್ಧ ಅವರು ಸಹ ಅಲ್ಲೇ ಇರೋದು. ಅನಿರುದ್ಧ ಅವರನ್ನ ಕಂಡ್ರೆ ಕಿರುತೆರೆ ವೀಕ್ಷಕರಿಗೆ ತುಂಬಾ ಇಷ್ಟ, ಯಾಕಂದ್ರೆ ಜೊತೆ ಜೊತೆಯಲ್ಲಿ ಆರ್ಯವರ್ಧನ್ ಅಂತಾನೆ ಫೇಮಸ್ ಆಗಿದ್ದಾರಲ್ಲ, ಹಲವು ವರ್ಷಗಳ ಕಾಲ ನಟನೆ ಮಾಡಿದ್ರಲ್ಲ, ಹೀಗಾಗಿ ಅಭಿಮಾನಿಗಳ ಮನಸ್ಸಿಗೆ ಹತ್ತಿರವಾಗಿರ್ತಾರೆ ಯಾವಾಗಲೂ ಅನಿರುದ್ಧ ಅವರು. ಅಪರೂಪದ ಕ್ಷಣಗಳನ್ನ ನೀವಿಲ್ಲಿ ನೋಡಬಹುದು, ತುಂಬಾ ಚೆನ್ನಾಗಿ ನಿನ್ನೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾದ್ರು ಅನಿರುದ್ಧ ಅವರು, ಫ್ಯಾಮಿಲಿ ಒಟ್ಟಿಗೆ ಸೇರಿ ಪೂಜೆಯಲ್ಲಿ ಭಾಗಿಯಾದ್ರು, ಇಡೀ ಕಂಪ್ಲೀಟ್ ಫ್ಯಾಮಿಲಿಯನ್ನ ನೀವಿಲ್ಲಿ ನೋಡಬಹುದು. ಭಾರತಿ ವಿಷ್ಣುವರ್ಧನ್ ಮೇಡಮ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಕಂಗೊಳಿಸಿದ್ದಾರೆ, ಫ್ಯಾಮಿಲಿ ಜೊತೆ ಬೆರೆತು ಖುಷಿಯ ಕ್ಷಣವನ್ನು ಕಳೆದಿದ್ದಾರೆ. ಸಿಎಂ ಸರ್ ಬಂದಿರುವುದು ಎಲ್ಲರಿಗೂ ಕೂಡ ಖುಷಿ ತರಿಸಿದ್ದು, ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರು ಕೂಡ ಬಂದಿದ್ರು.